ಎಲ್ಲರಿಗೂ ನಮಸ್ಕಾರಗಳು. ದಲಿತ್ ಹೋರಾಟ ಕ್ರಿಯಾ ಸಮಿತಿ ಬಸವ ಕಲ್ಯಾಣ ವತಿಯಿಂದ ನಾಳೆ ರವಿವಾರ ದಿವಸ ದಲಿತ್ ಸಂಘಟನೆ ವತಿಯಿಂದ ಬಸವ ಕಲ್ಯಾಣ ಪಟ್ಟಣದ ಕೋಟೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದವರೆಗೆ ಎಲ್ಲ ದಲಿತ್ ಬಾಂಧವರು ಹಾಗೂ ಸಮಸ್ತ ಬಸವ ಕಲ್ಯಾಣ ತಾಲೂಕಿನ ಹಾಗೂ ಬಿದರ್ ಜಿಲ್ಲೆಯ ಎಲ್ಲ ದಲಿತರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಬಸವ ಕಲ್ಯಾಣ ಶಾಸಕರಾದ ಶಾಸಕರು ಬೇಡ ಜಂಗಮ ಸಮಾಜದವರಿಗೆ ಎಸ್ ಸಿ ಕೆಟಗರಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಪತ್ರ ಮಾನ್ಯ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ಶಿಫಾರಸಿನ ಪತ್ರ. ಆಪ್ಕೆ ಸಪ್ನೆ ಹಮಾರೆ ಅಪ್ನೆ ನೀವು ವಿಶಾಲ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪತ್ರ ಕೊಟ್ಟಿರುತ್ತಾರೆ. ಅದಕ್ಕೆ ನಾವು ಎಲ್ಲ ಸಂಘಟನೆ ವತಿಯಿಂದ ಅದಕ್ಕೆ ಖಂಡಿಸ್ತೇವೆ. ಸುಮಾರು ನಾನು ಕನ್ನಡ ರಾಜ್ಯ ಆದಿಜಾಂಬವ ಸಂಘದ ವತಿಯಿಂದ ನಾವು ಈ ಕ್ರಿಯಾ ಸಮಿತಿಗೆ ಎಲ್ಲ ಥರದ ಸಮರ್ಥನೆ ಮಾಡುತ್ತಿದ್ದೇವೆ. ನಾವು ಒಂದು ವಿಷಯ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡುತ್ತೇನೆ. ಸುಮಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಎ ಬಿ ಸಿ ಡಿ ವರ್ಗೀಕರಣಕ್ಕಾಗಿ ಎ ಜಿ ಸದಸ್ಯ ಆಯೋಗದ ರಚನೆಯಾಗಿರುತ್ತದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಒಬ್ಬನೇ ಒಬ್ಬ ಶಾಸಕರು ಒಂದು ಶಿಫಾರಸಿನ ಪತ್ರ ಕೊಟ್ಟಿರಲಿಲ್ಲ. ಸುಮಾರು ವರ್ಷ ಗತಿಸಿದರೂ ಕೂಡ ಮಾದಿಗ ಸಮಾಜರಿಗೆ ಹಾಗೂ ದಲಿತ ಬಾಂಧವರಿಗೆ ಯಾವುದೇ ಥರದ ಶಿಫಾರಸಿನ ಪತ್ರ ಕೊಟ್ಟಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಬೇಡ ಜಂಗಮ್ಮ ದವರಿಗೆ ಉದ್ದೇಶಪೂರ್ವಕವಾಗಿ ಈ ಬಿ ಜೆ ಪಿ ಸರ್ಕಾರ ಅವ್ರು ಕರೆಸಿಕೊಂಡು ನಿಮ್ಮನ್ನು ನೀವು ಎಸ್ ಸಿ ಕೆಟಗರಿಗೆ ಸೇರಿಸ್ತೇವೆ ಅಂತಂದು ಅವರಿಗೆ ಪ್ರಚೋದನೆ ಕೊಟ್ಟು ಅವರಿಗೆ ಹೋರಾಟ ಮಾಡಲಿಕ್ಕೆ ಅವರು ಪ್ರಚೋದನೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಎಲ್ಲ ದಲಿತ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತೇವೆ. ದಯಮಾಡಿ ನಾಳೆ ದಿನಾಂಕ 25/9/2022 ನಮ್ಮ ಕುಲಬಾಂಧವರು ಎಲ್ಲ ಮಾದಿಗ ಸಮಾಜ ಆಗಲಿ ಡೋರ್ ಸಮೂಹ ಎಷ್ಟು ಎಸ್ ಸಿ ಕೆಡೆ ಬರ್ತವೆ ಅವರು ಎಲ್ಲರೂ ನಾಳೆ ಬಸವ ಕಲ್ಯಾಣಕ್ಕೆ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ಸಹಕರಿಸಬೇಕೆಂದು ಎಲ್ಲರಿಗೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು.